ವೀಕ್ಷಕರೇ ನೀವು ಮಿಥುನ ರಾಶಿನ ಹಾಗೆಯೇ ನಿಮಗೆ ಟೈಮು ಸರಿಯಾಗಿಲ್ವಾ ಹಾಗೆಯೇ ಮಿಥುನ ರಾಶಿಯವರಿಗೆ ಬ್ಯಾಡ್ ಟೈಮ್ ಶುರುವಾಗಿದೆಯಾ ಅಂತ ತಿಳ್ಕೊಳ್ಳೋದು ಹೀಗೆ ಮಿಥುನ ರಾಶಿಯವರು ಸಣ್ಣ ಸಣ್ಣ ವಿಷಯಕ್ಕೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಏರ್ಬೇಕಾಗತ್ತಾ ಹಾಗಾದ್ರೆ ಮಿಥುನ ರಾಶಿಯವರು ಯಾವ ರೀತಿಯ ಬಿಸ್ನೆಸ್ ಅನ್ನ ಮಾಡಿದ್ರೆ ಅವರ ಜೀವನದಲ್ಲಿ ಚೆನ್ನಾಗಿರ್ತಾರೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತೋಯತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಎಲ್ರಿಗೂ ಕೂಡ ಜೀವನದಲ್ಲಿ ಅವರ ಜಾತಕ ಅವರ ಭವಿಷ್ಯವನ್ನ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಕೆಲವೊಂದು ರಾಶಿಯವ್ರ ಗುಣಗಳು ಇರುತ್ತೆ ಕೆಲವೊಂದು ರಾಶಿಯವ್ರಿಗೆ ಇದೇ ರೀತಿ ಆಗುತ್ತೆ ಅಂತ ಕೂಡ ಹೇಳ್ಬೋದು ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಮಿಥುನ ರಾಶಿ ಈ ಮಿಥುನ ರಾಶಿಯವರ ಜೀವನ ಯಾವ ರೀತಿ ಇರುತ್ತೆ ಸಮಸ್ಯೆಗಳ ಸರಮಾಲಿಗೆ ಅವರು ಸಿಕ್ಕಾಕೊಳ್ತಾ ಇರ್ತಾರೆ ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲೇರೋ ಅವಶ್ಯಕತೆ ಇದೆಯಾ ಈ ರಾಶಿಯವರು ಹೀಗೆ ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ಈ ರಾಶಿವೈಸ್ ಅಂತ ನಾವು ನೋಡಿದಾಗ ಈ ಗೋಚಾರ ದಶಾಕಾಲ ನಮ್ಮ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ತಂದು ಕೊಡುವಂಥದ್ದು ಇರುತ್ತೆ ನೋಡಿ ಎಲ್ಲ ರಾಶಿಗಳಿಗೂ ತನ್ನದೇ ಆದಂಥ ಗುಣ ತನ್ನದೇ ಆದಂಥ ಫಲ ಇವೆಲ್ಲವನ್ನು ಜಾತಕಗಳಲ್ಲಿ ನೋಡಿ ನಾವು ಅನುಭವಿಸುವಂಥದ್ದು ಇರುತ್ತೆ ಆದರೆ ಗೋಚಾರದಲ್ಲಿ ಕೆಲವೊಮ್ಮೆ ಶನಿ ಪ್ರಭಾವ ಇತ್ತು ಅಂತ ಹೇಳಿದ್ರೆ ದಾರಿಯಲ್ಲಿ ಹೋಗ್ತಾ ಇದ್ರೂ ಮನೆ ಬಾಗ್ಲೋರ್ಗು ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ ಇವತ್ತು ನೋಡಿ ಭಾಳ ಜನಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಕೋರ್ಟು ಕಚೇರಿ ಅಥವಾ ಮಕ್ಕಳಿಂದ ಅವ ಮಗನ ಅಥವಾ ಇನ್ನು ಮಗಳ ವಿಚಾರದಲ್ಲೋ ಅಥವಾ ಇನ್ಯಾವುದೋ ಒಂದು ಜಮೀನು ವಿಚಾರದಲ್ಲೋ ಅಥವಾ ದಾರಿಯಲ್ಲಿ ಹೋಗ್ತಾ ಇದ್ದಾಗ ವಾಹನದಲ್ಲಿ ಏನಾದರೂ ಗಾಡಿ ಟಚ್ ಆಗಿ ಸಮಸ್ಯೆಗಳು ಕೋರ್ಟು ಕಚೇರಿವರೆಗೂ ಇರುತ್ತೆ ಸಾಮಾನ್ಯವಾಗಿ ಈ ಮಿಥುನ ರಾಶಿಯವರಿಗೆ ಯಾಕೆ ಈ ಥರ ಸಮಸ್ಯೆಗಳು ಬರ್ತಾಯಿದೆ ಅಂತ ಹೇಳಿದ್ರೆ ಈಗ ನೋಡಿ ಸದ್ಯದಲ್ಲಿ ಈ ಹಿಂದೆ ಒಂದೂವರೆ ವರ್ಷದಿಂದನೇ ಈ ಅಷ್ಟಮ ಶನಿ ಅಂತ ಪ್ರಾರಂಭ ಆಗಿದೆ ಒಂದೂವರೆ ವರ್ಷದಿಂದನೇ ಆಗಿದೆ ಆದರೆ ಅದಕ್ಕೆ ಪೂರಕವಾಗಿ ಈಗ ಕೆಲವೊಂದು ಗ್ರಹಗಳ ಬದಲಾವಣೆಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಈ ಶುಕ್ರ ಮತ್ತು ಕುಜನ ಪ್ರಭಾವ ಮತ್ತು ಗುರುವಿನ ಪ್ರಭಾವ ಮಿಥುನ ರಾಶಿಯವರಿಗೆ ಭಾಳಷ್ಟು ಸಮಸ್ಯೆಗಳನ್ನು ತಂದು ಕೊಡುವಂಥದ್ದು ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಈ ತಿಂಗಳು ಬರೋ ತಿಂಗಳು ಮತ್ತು ಅದ್ರ ಜೊತೆಗೆ ಹತ್ತೇ ತಿಂಗಳವರೆಗೂ ಸಹ ಭಾಳಷ್ಟು ಸಮಸ್ಯೆಗಳು ಇರುತ್ತೆ ಏನು ಏನು ಬದಲಾವಣೆ ಆಗುತ್ತೆ ನೋಡಿ ಸಾಮಾನ್ಯವಾಗಿ ಶುಕ್ರ ಕನ್ಯಾ ರಾಶಿಗೆ ನೀಚ ಆಗಿರ್ತಾನೆ ಮಿಥುನ ರಾಶಿಗೆ ನಾವು ಲೆಕ್ಕಾಚಾರ ನಾವು ಮಾಡಲಿಕ್ಕೆ ಹೋದರೆ ಆ ಗ್ರಹ ಇರುವಂಥ ಸ್ಥಾನದಿಂದ ಲೆಕ್ಕಾಚಾರವನ್ನು ಮಾಡಿದ್ರೆ ಆ ರಾಶಿಗೆ ಯಾವ ರೀತಿ ಗು ಫಲ ಕೊಡುತ್ತೆ ಅನ್ನುವಂಥದ್ದು ಇರುತ್ತೆ ನೋಡಿ ಈ ಗುರು ಈಗಾಗಲೇ ಕುಂಭರಾಶಿಯಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ಹದಿನಾಲ್ಕನೇ ತಾರೀಕು ಸ ಅದರಲ್ಲಿ ಸಹ ಒಂಬತ್ತನೇ ತಿಂಗಳಲ್ಲಿ ಗುರು ಮತ್ತೆ ಮಕರ ರಾಶಿಗೆ ಇದ್ದಾನೆ ಮತ್ತು ಇವು ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಈ ಶನಿ ಅಷ್ಟಮ ಸ್ಥಾನದಲ್ಲಿದ್ದು ವಕ್ರೀ ನಡೆಯಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಚಿಕ್ಕಪುಟ್ಟ ವಿಚಾರಗಳು ಸಮಸ್ಯೆಗಳಿಗೆ ಈ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥದ್ದು ಕಲಹಗಳು ಅಂದರೆ ಇಲ್ಲಿ ಇತ್ಯರ್ಥ ಆಗ್ತಾ ಇಲ್ಲ ಮನೆಯಿಲ್ಲ ಆಗಲಿ ಅಥವಾ ಇನ್ಯಾವುದು ಸಮಸ್ಯೆ ಬರುವಂಥದ್ದು ಅಲ್ಲಿಗೆ ಇತ್ಯರ್ಥ ಆಗೋಲ್ಲ ಅದು ಕೊನೆಗೆ ಎಲ್ಲಿ ಮುಟ್ಟುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಬಹಳ ಜಾಗೃತವಾಗಿರಬೇಕು ಈ ಏನು ಈಗ ಬರ್ತಾ ಇರುವಂಥದ್ದು ಈಗಾಗಲೇ ನಾವು ಆಷಾಢವನ್ನು ನೆನ್ನೆಯೇ ಮುಗಿಸ್ಕೊಂಡಿದ್ದೀವಿ ಈಗಾಗಲೇ ಶ್ರಾವಣಕ್ಕೆ ಕಾಲಿಟ್ಟಿದ್ದೀವಿ ಈ ಶ್ರಾವಣದಿಂದ ಬಿಸ್ನೆಸ್ ಕೈ ಹಾಕುವಂಥವರು ಅಥವಾ ಹೊಸ ಕೆಲಸವನ್ನು ಮಾಡುವಂಥದ್ದು ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರಕ್ಕೆ ಕಲಹಗಳು ಹೆಚ್ಚು ಆಗಿ ಸಮಸ್ಯೆಗಳು ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿ ಈ ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸ ಆಶ್ವಿದ ಮಾಸ ಈ ಮೂರು ಮಾಸಗಳಲ್ಲಿನೂ ಈ ಮಿಥುನ ರಾಶಿಯವರು ಬಿಸ್ನೆಸ್ ವೈಸ್ ಆಗಬಹುದು ಅಥವಾ ಇನ್ಯಾವುದೇ ಒಂದು ವಿಚಾರದಲ್ಲಿ ನೀವು ಕೈ ಹಾಕಬೇಕಾದ್ರೂ ಭಾಳ ಹತ್ತು ಸತಿ ಯೋಚನೆ ಮಾಡಿ ಕೈ ಹಾಕಬೇಕಾಗುತ್ತೆ ಯಾವಾಗ ನಮಗೆ ಅಷ್ಟಮ ಶನಿ ಪ್ರಭಾವ ಇತ್ತು ಅಂತ ಹೇಳಿದ್ರೆ ಅದರ ಫಲ ಕೊನೆ ಮೂಮೆಂಟಲ್ಲಿ ಜಾಸ್ತಿ ಹಾಕ್ತಾ ಇರುತ್ತೆ ಅದೇ ಸಾಡೆಸತ್ತು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಸಾತ್ ಅಂದರೆ ಏಳುವರೆ ವರ್ಷ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಆದರೆ ಈ ಆರೂವರೆ ವರ್ಷ ಸ್ವಲ್ಪ ಕಷ್ಟಗಳು ಹೇಗೋ ಹೋಗ್ಬಿಡುತ್ತೆ ಆದರೆ ಲಾಸ್ಟ್ ಒಂದು ವರ್ಷ ಏನಿರುತ್ತೆ ಸಡೆಸತ್ತಲ್ಲಿ ಅದು ಒಳ್ಳೆಯದೇ ಮಾಡಿ ಇರುತ್ತೆ ಅಂದರೆ ಆ ಶನಿಯ ಫಲ ಸರ್ವಯೋಗಕಾರಕ ಅಂತ ಹೇಳ್ತೀವಿ ಆದರೆ ಅಷ್ಟಮ ಶನಿ ಹಾಗಲ್ಲ ತದ್ವಿರುದ್ಧ ನೋಡಿ ಗಮನಿಸಬೇಕು ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅನ್ನುವಂಥದ್ದು ಫಲವನ್ನು ಇರುತ್ತೆ ಪೂರ್ವ ಪುಣ್ಯ ಸ್ಥಾನ ಅಂದರೆ ಪಂಚಮ ಸ್ಥಾನದಲ್ಲಿ ಹಿಂದೆ ಮಾಡಿರುವಂಥ ಕರ್ಮಗಳು ಪಂಚಮ ಒಂದು ಫಲದಲ್ಲಿ ನಾವು ಇರುತ್ತೆ ಅದೇ ನೋಡಿ ಅರ್ಧಾಷ್ಟಮ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಆರೋಗ್ಯದ ಮೇಲೆ ತೊಂದರೆ ಬರುತ್ತೆ ಈಗಾಗಲೇ ಆರೋಗ್ಯದಲ್ಲಿ ಯಾರಿಗೆ ಪಂಚ ಅರ್ಧಾಷ್ಟಮ ಶನಿ ನಡೀತಾ ಇದೆ ಗೋಚಾರದಲ್ಲಿ ಅಂತ ಹೇಳಿದ್ರೆ ತುಲಾರಾಶಿಗೆ ನಡೀತಾ ಇದೆ ಅದಕ್ಕೆ ನಾವು ತುಲಾ ರಾಶಿಗೆ ನಾನು ವರ್ಷದ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ಆರೋಗ್ಯದ ಬಗ್ಗೆ ಗಾ ಜಾಗೃತ ವಹಿಸಿ ಇಡೀ ವರ್ಷ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳಿದೆ ಅದೇ ರೀತಿ ಸಹ ಈಗಿನ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಭಾರಿ ಒಡೆತ ಯಾಕಂದರೆ ಮಿಥುನ ರಾಶಿಯವರು ಹೇಗೆ ಅಂದರೆ ಭಾಳ ಚಾತುರ್ಯರು ಯಾಕಂತ ಹೇಳಿದ್ರೆ ಮಿಸ್ ಬಿಸ್ನೆಸ್ ವಿಚಾರದಲ್ಲಿ ಲೆಕ್ಕಾಚಾರ ಚೆನ್ನಾಗಿರುತ್ತೆ ಈ ಕೆಲವೊಂದು ಎಕ್ಸಾಮ್ಗಳು ತಗೊತಾ ಇರ್ತಾರೆ ಮಕ್ಕಳು ಮಿಥುನ ರಾಶಿಯವರು ಹೆಚ್ಚು ಒಲವು ಈ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಸಿ ಎಕ್ಸಾಮ್ಗಳು ತೆಗೆದುಕೊಳ್ಳುವಂಥದ್ದು ಇವೆಲ್ಲ ಜಾಸ್ತಿ ಇರುತ್ತೆ ಯಾಕಂದರೆ ಬುಧ ರಾಷ್ಟ್ರಾಧಿಪತಿ ಆಗಿರ್ತಾನೆ ಯಾಕಂತ ಹೇಳಿದ್ರೆ ಬುಧನ ತತ್ವ ಏನಪ್ಪ ಅಂತ ಹೇಳಿದರೆ ಪ್ರಜ್ಞಾಕಾರಕ ಅಂದರೆ ಬುದ್ಧಿಯನ್ನು ಚಾತುರ್ಯವನ್ನು ಕೊಡುವಂಥದ್ದಾಗಿರುತ್ತೆ ಬುಧ ಬುಧ ಯಾರ ಜಾತಕದಲ್ಲಿ ಕೆಟ್ಟಿರ್ತಾನೋ ಅಥವಾ ನೀಚ ಸ್ಥಾನದಲ್ಲಿರ್ತಾನೋ ಅಂಥ ಮಕ್ಕಳಿಗೆ ಎಷ್ಟೇ ಹೇಳ್ಕೊಟ್ರೂ ಹೋದಲ್ಲ ಎಂಥ ಟ್ಯಾಲೆಂಟ್ ಇದ್ರೂ ಏನೂ ಕೆಲ್ಸಕ್ಕೆ ಬರ್ದಿರಂಗೆ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಬುಧ ಜಾತಕದಲ್ಲಿ ಕೆಟ್ಟಿರಬಾರ್ದು ಜಾತಕದಲ್ಲಿ ಚೆನ್ನಾಗಿತ್ತು ಬುಧ ದಶ ನಡೀತಾ ಇದೆ ಅಂದರೆ ಅವ್ರಿಗೆ ರಾಜಯೋಗ ಅಂತ ಹೇಳ್ತೀವಿ ಬಹಳ ಅಭಿವೃದ್ಧಿಯನ್ನು ಕಾಣುವಂಥದ್ದಿರುತ್ತೆ ಆದರೆ ಬುಧ ಜಾತಕದಲ್ಲಿ ಕೆಟ್ಟಿದೆ ಅಂದರೆ ಸಮಸ್ಯೆಗಳು ತಪ್ಪಿದ್ದಲ್ಲ ಮತ್ತು ಅದೇ ಒಂದು ಕಾಂಬಿನೇಷನ್ಸ್ ಇದೆ ಅಷ್ಟಮ ಶನಿಯಲ್ಲಿ ನಡೆಯುವಂಥವ್ರಿಗೆ ಮೇಷರಾಶಿಯಲ್ಲಿ ಏನಾದರೂ ನೋಡಿ ಸಾಮಾನ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಶನಿ ಇದ್ದು ಈಗಿನ ಪರಿಸ್ಥಿತಿ ಏನಾದರಿದ್ರೆ ವಾಹನಗಳಲ್ಲಿ ಹುಷಾರಾಗಿರಿ ಯಾಕಂತ ಹೇಳಿದ್ರೆ ಕೆಲವೊಂದು ಕಾಂಬಿನೇಷನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಆಯುಷ್ಯ ಸ್ಥಾನ ವಾಹನಗಳಲ್ಲಿ ಏಟ್ ಮಾಡ್ಕೊಳ್ಳೋದು ಬೀಳೋದು ಯಾಕಂದರೆ ಕೊನೆಯ ಮೂಮೆಂಟ್ ಬರ್ತಾ ಇದೆ ಬಿಟ್ಟು ಹೋಗ್ತಾ ಇದ್ದಾನೆ ಶನಿ ನೋಡಿ ಯಾವಾಗಲೂ ಅಷ್ಟೇ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಶನಿ ಇನ್ನೂ ಒಂದು ವರ್ಷ ಇದೆಯಲ್ಲ ಅಂತ ಹೇಳ್ಬಹುದು ಆದರೆ ಕೊನೆ ಮೂಮೆಂಟಲ್ಲಿ ಬಿಟ್ಟು ಹೋಗುವಂತಹದ್ದು ಏನಿರುತ್ತೆ ಆರು ಏಳು ತಿಂಗಳು ಅದು ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ತಂದು ಕೊಡುವಂಥದ್ದಿರುತ್ತೆ ಅದಕ್ಕೆ ಮಿಥುನ ರಾಶಿ ಇವತ್ತು ಬಗ್ಗೆ ಯಾಕೆ ಇವತ್ತು ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಆ ಒಂದು ಕಾರಣಕ್ಕೆ ಎಚ್ಚರ ವಹಿಸಬೇಕು ಬಿಸ್ನೆಸ್ ಎಲ್ಲ ಆಗಬಹುದು ಅಥವಾ ಕೋರ್ಟು ಕಚೇರಿ ಸಮಸ್ಯೆಗಳಾಗಬಹುದು ಈಗಿರುವಂಥ ಸಮಸ್ಯೆಗಳೇ ಇನ್ನಷ್ಟು ಸಮಸ್ಯೆಗಳು ಬರುವಂಥದ್ದಿರೋದೇ ಆದರೆ ಶನಿ ಸಪ್ತಮ ಸ್ಥಾನದಲ್ಲಿ ಏನಾದರೂ ಇದ್ರೆ ವೈವಾಹಿಕ ಜೀವನಕ್ಕೆ ತೊಂದರೆ ಮಾಡುತ್ತೆ ದ್ವಿತೀಯ ಸ್ಥಾನದಲ್ಲಿ ಶನಿ ನೀಚ ಆಗಿದ್ರೆ ಮೇಷರಾಶಿಗೆ ಕುಟುಂಬದಲ್ಲಿ ತೊಂದರೆ ಆಗುವಂತದ್ದಿರುತ್ತೆ ಇವೆಲ್ಲವನ್ನು ಯಾವ ರಾಶಿಯಲ್ಲಿ ನೀಚ ಆಗಿದನ ಶನಿ ಅಂತ ನೋಡ್ಕೊಂಡು ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ ಗುರುಜಿ ನಾವು ಮಿಥುನ ರಾಶಿಯವ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನೀವು ಮುದ ಮಿಥುನ ರಾಶಿಯವರು ಸಾಕಷ್ಟು ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ನೀವ್ ಹೇಳ್ತಾ ಇದ್ರಿ ಹಾಗೆ ಈ ರಾಶಿಯವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಗುರುಜಿ ನೋಡಿ ಭಾಳಷ್ಟು ಇವರು ಸಾಮಾನ್ಯವಾಗಿ ಯಾವುದೇ ಕಾರಣಕ್ಕೂ ಅವರು ಯಾವುದಕ್ಕೂ ಸಿಕ್ಕಾಕ್ಕೊಳ್ಳಲ್ಲ ಸಿಕ್ಕಾಕ್ಕೊಳ್ಳೋದು ಯಾವಾಗ ಗೊತ್ತಾ ಈಗ ನಡೀತಾ ಇದೆಯಲ್ಲ ಈಗ ಸಮಸ್ಯೆಗಳು ಬರುತ್ತಲ್ಲ ಸಾಡೆ ಸಾಥೋ ಅಂಥ ಟೈಮಲ್ಲಿ ಅದು ಎಂಥ ಅವರು ಟ್ಯಾಲೆಂಟ್ ಇದ್ದರೆ ಆ ಟೈಮಲ್ಲಿ ಮಹಾತ್ಮ ಬಂದ ಅಂದರೆ ಸಿಕ್ಕಾಕ್ಕೊಂಡು ಸಮಸ್ಯೆ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಆದರೆ ಹೆಚ್ಚಿನ ಮಟ್ಟಿಗೆ ಬಹಳ ಈ ವ್ಯಾಪಾರದಲ್ಲಿ ಅಂದರೆ ಬಿಸ್ನೆಸ್ಸು ಮತ್ತು ಅದ್ರ ಜೊತೆಗೆ ಹಣಕಾಸಿನಲ್ಲಿ ಭಾಳ ಟ್ಯಾಲೆಂಟ್ ಇರ್ತಾರೆ ನಾನು ಧನುರ್ ರಾಶಿ ಬಗ್ಗೆ ಮಾತನಾಡುವಾಗ ಹೇಳ್ತಾ ಇದ್ದೆ ನೋಡಿ ಧನುರ್ ರಾಶಿಯವ್ರ ಗುರು ಟೀಚರ್ಸ್ ಆಗ್ತಾರೆ ಅಂತ ಹೇಳಿದೆ ಅದೇ ರೀತಿ ಇವರು ಏನಂದರೆ ವ್ಯಾಪಾರಸ್ಥರು ಜಾಸ್ತಿ ಅಂದರೆ ಬಿಸ್ನೆಸ್ಸಲ್ಲಿ ಭಾಳ ಟ್ಯಾಲೆಂಟ್ ಇರುತ್ತೆ ಈ ಸಡೆ ಸಾತ್ ಬಂದಾಗ ಈ ಟ್ಯಾಲೆಂಟ್ ಎಲ್ಲ ಯಾರಿಗೂ ಉಪಯೋಗ ಅಂದರೆ ಬೇರೆಯವ್ರಿಗೂ ಉಪಯೋಗ ಅಂದರೆ ನಿಮ್ಮ ಸ್ನೇಹಿತರಿಗೂ ಅಥವಾ ಐಡಿಯಾ ಚೆನ್ನಾಗಿರುತ್ತೆ ಪ್ಲಾನಿಂಗ್ ಕೊಡ್ತೀರಾ ಪ್ಲಾನಿಂಗ್ ನಾನು ಈ ಥರ ಮಾಡಬೇಕು ಅಂತ ಬಿಸ್ನೆಸ್ ಅಂತ ಐಡಿಯಾ ಇರುತ್ತೆ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಯಾವಾಗ ಯಾವಾಗ ಅಂದರೆ ನೋಡಿ ಬುಧ ನಿಮ್ಮ ಜಾತಕದಲ್ಲಿ ಏನಾದರೂ ಮೀನರಾಶಿಯಲ್ಲಿದ್ದರೆ ಇವರ ಬುದ್ಧಿವಂತಿಕೆ ಎಲ್ಲ ಬೇರೆಯವ್ರಿಗೂ ಉಪಯೋಗ ಬುಧನ್ ಜೊತೆ ಏನಾದರೂ ಈ ಪಾಪಗ್ರಹಗಳು ಸ್ಥಿತವಾಗಿತ್ತು ಅಂತ ಹೇಳಿದ್ರೆ ರಾಹು ಇತ್ತು ಅಂದ್ರೇನು ಅವರು ಮಾಡೋವಂಥ ಕೆಲಸದಲ್ಲೆಲ್ಲ ಉಲ್ಟ ಹೊಡಿತಾ ಇರುತ್ತೆ ಯಾವುದೊಂದು ಸರಿಯಾಗಿ ಸಮರ್ಪಕವಾಗಿ ಆಗೋಲ್ಲ ಅದೇ ಬುಧ ಏನಾದರೂ ಸ್ವಕ್ಷೇತ್ರದಲ್ಲಿ ಅಂದರೆ ತನ್ನದೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇತ್ತು ಅಂದರೆ ಅವ್ರಿಗೆ ಕೈ ಹಾಕಿದ್ದೆಲ್ಲ ಆಗುತ್ತೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಬಹಳ ಬುದ್ಧಿವಂತರು ಅದಕ್ಕೆ ನಾನು ಯಾವಾಗಲೂ ಮಕ್ಕಳಿಗೆ ಎಜುಕೇಷನ್ ಟೈಮಲ್ಲಿ ಪಚ್ಚೆಯನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ಪಚ್ಚೆ ಅಂದರೆ ಎಂಬ್ರಾಯ್ಡ್ ಗ್ರೀನ್ ಕಲರ್ ಇರುತ್ತೆ ಬುದ್ಧಿ ಚಾತುರ್ಯ ಜಾಸ್ತಿ ಇರುತ್ತೆ ಯಾವಾಗಲೂ ಕಿವಿ ಚುಚ್ಚಿಸ್ಬೇಕು ಮಕ್ಕಳಿಗೆ ಕಿವಿ ಚುಚ್ಚಿಸಿದ್ರೆ ಶಾರ್ಪ್ನೆಸ್ ಜಾಸ್ತಿ ಇರುತ್ತೆ ಅವಾಗ ಯಾವಾಗಲೂ ಕಿವಿಗೆ ಪಚ್ಚೆಯನ್ನು ಮರತಕ್ಕ ಪಚ್ಚ ಅಂತ ಹೇಳ್ತೀವಿ ಅಂದರೆ ಪಚ್ಚೆಯನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಅವರಿಗೆ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಓದೋದ್ರಲ್ಲಿ ಇನ್ನಷ್ಟು ಗಮನ ಜಾಸ್ತಿ ಬರುವಂಥದ್ದು ಇರುತ್ತೆ ಇದರಲ್ಲಿ ಧಾನ್ಯಗಳಲ್ಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಅಂತ ಹೇಳ್ತೀವಿ ಅದಕ್ಕೆ ಬುಧ ಏನಾದ್ರು ನೀಚ ಆಯಿತು ಅಂದರೆ ಬುಧವಾರ ಅಥವಾ ಶ್ರವಣ ನಕ್ಷತ್ರ ದಿವಸ ಹೆಸರು ಬೇಳೆ ಈ ಬುಧನ ಪೀಡಾ ಪರಿಹಾರ ಮಂತ್ರ ಹೇಳಿ ದಾನ ಕೊಡೋದು ಭಾಳ ಒಳ್ಳೆಯದು ಹಾಗಾಗಿ ಇವ್ರಿಗೆ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಆದರೆ ಬುಧ ನೀಚ ಆದರೆ ಅದೆಲ್ಲ ಉಲ್ಟಾ ಉಡಿತಾ ಇರುತ್ತೆ ಅದಕ್ಕೆ ಯಾವಾಗಲೂ ಬುಧ ದಶ ಇರಬೇಕು ಬುಧ ಚೆನ್ನಾಗಿದ್ರೆ ಜಾತಕದಲ್ಲಿ ಈ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರ ಇರ್ತಾರೆ ಬಹಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಹಾಗೇನೆ ಈಗ ಮಿಥುನ ರಾಶಿಯವರು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಬಿಸ್ನೆಸ್ ಬರುತ್ತಾ ಅಥವಾ ಯಾವ ರೀತಿಯ ಉದ್ಯೋಗವನ್ನ ಅವರು ಮಾಡಬಹುದು ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಬಂದ್ರೆ ಯಾವ ರೀತಿ ಅವ್ರಿಗೆ ಆಗ್ಬರುತ್ತೆ ಬಿಸ್ನೆಸ್ಗಳು ನೋಡಿ ಬಿಸ್ನೆಸ್ ವಿಚಾರದಲ್ಲಿ ಈ ವರ್ಷದಲ್ಲಿ ಗುರುಬಲ ಇದೆ ಇವರಿಗೆ ಈಗಾಗಲೇ ಗುರು ಅನುಗ್ರಹ ಚೆನ್ನಾಗಿದೆ ಆದರೆ ಗುರುಬಲ ಇದೆ ಅಂತ ನೀವು ಕೈ ಹಾಕಿದ್ರೂ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಬಿಸ್ನೆಸ್ಸಲ್ಲಿ ಯಾವುದೇ ಇದಾಗಿ ಬರುತ್ತೆ ಅಂದರೆ ಅನ್ನಪೂರ್ಣೇಶ್ವರಿ ಕೈ ಹಿಡಿಯುತ್ತೆ ಅಂದರೆ ಈ ದಿನಸಿಗೆ ಸಂಬಂಧಪಟ್ಟಂಥದ್ದು ದುಡ್ಡು ಕೊಡೋದು ತೆಗೆದುಕೊಳ್ಳುವಂಥದ್ದು ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಈಗೇನು ಬ್ಯಾಂಕ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗ್ರೂಪ್ ಮಾಡಿಕೊಂಡು ಮಾಡ್ಕೋಬಹುದು ಬ್ಯಾಂಕಿಂಗ್ ಸಂಬಂಧ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಕೆಲವೊಂದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಷೇರು ವಹಿವಾಟುದಾರರು ಹೆಚ್ಚಿನ ಮಟ್ಟಿಗೆ ನೋಡಿ ಇನ್ವೆಸ್ಟ್ಮೆಂಟು ಷೇರು ಮೇಲೆ ಹಾಕ್ತಾರೆ ಅಂತ ಇರ್ತಾರೆ ಕುಜುನ್ ಜೊತೆ ಬುಧ ಕಾಂಬಿನೇಷನ್ಸು ಭಾಗ್ಯಸ್ಥಾನದಲ್ಲಿದ್ದರೆ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾರೆ ಸೊ ಆ ಥರ ಟ್ಯಾಲೆಂಟ್ ಇರುತ್ತೆ ಅದನ್ನು ಮಾಡ್ಕೋಬಹುದು ಮತ್ತು ಏನಾದರೂ ಈ ಬ್ಯಾಂಕಿಂಗ್ ಸಂಬಂಧಪಟ್ಟಂಥದ್ದು ಅದೇ ದುಡ್ಡಿನ ವ್ಯವಹಾರದಲ್ಲಿ ಕೆಲವು ಬಡ್ಡಿ ವ್ಯವಹಾರ ಮಾಡ್ತಾರೆ ಕೆಲವು ಏನೂ ಓದಿರೋದಿಲ್ಲ ಆದರೆ ಅವ್ರಿಗೆ ಲೆಕ್ಕ ಹೇಗಿರುತ್ತೆ ಅಂದರೆ ದುಡ್ಡಿನ ವ್ಯವಹಾರವನ್ನು ಮಾಡುವಂಥದ್ದು ಒಂದು ಪರ್ಸೆಂಟ್ ಒಂದು ಐದು ಪರ್ಸೆಂಟಿಗೆ ದುಡ್ಡು ಕೊಡುವಂಥದ್ದು ಇದೂ ಅವರಿಗೆ ಕೈ ಹಿಡಿಯುತ್ತೆ ಆದರೆ ನೋಡ್ಕೋಬೇಕು ಜಾತದಲ್ಲಿ ಬುಧ ನೀಚ ಆದರೆ ಉಲ್ಟ ಹೊಡೋದು ಬಿಡುತ್ತೆ ಅದನ್ನು ನೋಡ್ಕೋಬೇಕು ಎರಡು ಚೆನ್ನಾಗಿರ್ಬೇಕು ಬುಧ ಚೆನ್ನಾಗಿರಬೇಕು ಮಿಥುನ್ ರಾಶಿಯವರಿಗೆ ಟೈಮು ಚೆನ್ನಾಗಿರ್ಬೇಕು ಈಗ ಟೈಮ್ ನೋಡಿ ಈಗ ಏನೋ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಟೈಮ್ ಏನಾದರೂ ಕೆಡ್ತು ಅಂದರೆ ಅವರು ಮಾಡಿರೋದೆಲ್ಲ ಉಲ್ಟ ಹೊಡೆಯುವಂತದ್ದು ಅವರು ಸಾಲಕ್ಕೆ ಸಿಕ್ಕಾಕ್ಕೊಂತಾರೆ ಯಾಕಂದ್ರೆ ಇವರು ಸಾಲ ಕೊಡುವಂತವ್ರೆ ಸಾಲಕ್ಕೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ಮೂರು ತಿಂಗಳು ಎಚ್ಚರ ವಹಿಸ್ಬೇಕು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಿಥುನ ರಾಶಿಯವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಗುರುಜಿ ಹಾಗೆ ಹೇಳ್ತಾ ಇದ್ರಿ ಈ ಮಿಥುನ ರಾಶಿಯವರು ಸಮಸ್ಯೆಗೆ ಯಾವ ರೀತಿ ಸಿಕ್ಕಾಕೊಳ್ತಾರೆ ಅಂತ ಸಮಸ್ಯೆ ಸಿಕ್ಕಾಕೊಂಡಾದ್ಮೇಲೆ ಪರಿಹಾರ ಅನ್ನೋದು ಮಾಡ್ಕೊಳ್ಳೇಬೇಕಾಗತ್ತೆ ಯಾವ ರೀತಿ ಅವರು ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡಿ ಆದಷ್ಟು ಸಮಸ್ಯೆಗೆ ಸಿಕ್ಕಾಕೊಂಡಿರ ಇರುವಂಥದ್ದು ಉತ್ತಮ ಯಾಕಂದ್ರೆ ಈಗ ನಾನು ಹೇಳಿದೆ ಮೂರು ತಿಂಗಳು ನೋಡಿ ದಾರಿಯಲ್ಲಿ ಹೋಗ್ತಾ ಇದ್ರೆ ಜಗಳ ಮಾಡಿಬಿಟ್ಟು ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಗೋ ಪರಿಸ್ಥಿತಿ ಇರುತ್ತೆ ಅಥವಾ ಗಾಡಿ ಓಡಿಸ್ತಾ ಇರ್ತಾರೆ ಏನೋ ಹಿಂದೆ ಬಂದು ಟಚ್ ಮಾಡಿ ನೀವು ಅಲ್ಲಿವರೆಗೂ ಹೋಗುವಂಥದ್ದು ಇತ್ಯರ್ಥ ಆಗದಿರ ಇರುತ್ತೆ ವಾಹನಗಳು ಏನಾದರೂ ದುಡ್ಡಿನ ವ್ಯವಹಾರದಲ್ಲಿ ಏನಾದರೂ ಇತ್ತು ಅಂದರೆ ಭಾಳ ಜಾಗೃತವಾಗಿರಿ ಈಗಾಗಲೇ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಆದಷ್ಟು ನಾನು ಹೇಳುವಂಥ ಪರಿಹಾರವನ್ನು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಆದಷ್ಟು ಶನಿವಾರ ಶನಿವಾರ ನಿಮ್ಗೇನೇ ಕೆಲಸ ಇರಲಿ ಒಂದು ಐದು ನಿಮಿಷ ಕೆಲಸ ಅಷ್ಟೇ ಹೋಗಿ ಹನುಮಂತನ ಆರಾಧನೆ ಅಥವಾ ಮನೆಯಲ್ಲೇ ಇವಾಗೆಲ್ಲ ಲಾಕ್ಡೌನ್ ಆಗ್ತಾಯಿದೆ ಕೊರೋನಾ ಇವೆಲ್ಲ ಸಮಸ್ಯೆ ಇರೋದರಿಂದ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕಂತಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋದಾಗ ಆ ಪ್ರತಿನಿತ್ಯದ ಪೂಜಾ ಪುನಸ್ಕಾರಗಳು ಅಥವಾ ಒಂದು ಮಂತ್ರ ಹೇಳ್ತಾ ಇರ್ತಾರೆ ಅಲ್ಲಿ ವೇದ ಘೋಷ ನಡೀತಾ ಇರುತ್ತೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅದಕ್ಕೆ ದೇವಸ್ಥಾನಕ್ಕೂ ಹೋಗಿ ಒಂದು ಐದು ನಿಮಿಷ ಕುತ್ಕೊ ಬನ್ನಿ ಶನಿವಾರ ಅಂತ ಹೇಳ್ತೀವಿ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳುವಂಥದ್ದು ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಮಿಥುನ ರಾಶಿಗೆ ಈ ಬುಧ ಅಧಿಪತಿ ಆಗಿರೋದ್ರಿಂದ ಬುಧನ ಅಧಿದೇವತೆಗಳು ಪ್ರತಿಧಿ ದೇವತೆಗಳು ಅಂತ ಹೇಳ್ತೀವಿ ಅಧಿದೇವತೆಗಳು ಯಾವುದು ಪ್ರತಿದಿ ದೇವತೆಗಳು ಅಂತ ಹೇಳಿದಾಗ ವಿಷ್ಣು ಮಹಾತ್ಮ ಆಗಿರ್ತಾನೆ ಅಂದರೆ ವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮ ಪರಾಯಣ ಮಾಡ್ಕೊಳ್ಳುವಂಥದ್ದು ಬುಧನ ಅಷ್ಟೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಬುಧನ ಮಂತ್ರ ಗಾಯತ್ರಿ ಮಂತ್ರ ಬರುತ್ತೆ ಪ್ರಿಯಂಗು ಕಳಿ ಕಾಶ್ಯಾಣಂ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರ ಬರುತ್ತೆ ಆ ಬುಧನ ಮಂತ್ರವನ್ನು ಪಠಿಸುವಂಥದ್ದು ಅಥವಾ ಸಾಧ್ಯವಾದಷ್ಟು ಸಹ ಬುಧ ಏನಾದರೂ ಜಾತಕದಲ್ಲಿ ಏನಾದರೂ ಫಲ ಇಲ್ಲ ಅಂತ ಹೇಳಿದ್ರೆ ನೀಚ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿದ್ರೆ ನೋಡಿ ಜಾತಕದ ನೋಡಿ ನಿಮ್ಮ ಜಾತಕದಲ್ಲಿ ಏನಾದರೂ ಮೀನರಾಶಿ ಮೇಷದಿಂದ ಎಣಿಕೆ ಏನು ಮಾಡಿದ್ರೆ ಯಾವ ಸ್ಥಾನದಲ್ಲಿದ್ದಾನೆ ಲಗ್ನದಿಂದ ಎಣಿಕೆ ಮಾಡಿದ್ರೆ ಯಾವ ಸ್ಥಾನದಲ್ಲಿ ಇದ್ದಾನೆ ಅಂತ ನಾವು ನೋಡಬೇಕಾಗುತ್ತೆ ಹಾಗಾಗಿ ಲಗ್ನದಿಂದ ಏನಾದರೂ ಬ ಪಂಚಮಸ್ಥಾನ ಚತುರ್ಭಾವದಲ್ಲಿದ್ದರೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅದೇ ಭಾಗ್ಯಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಆರ್ಥಿಕ ಸಂಕಷ್ಟಗಳು ಬರುತ್ತೆ ಅದಕ್ಕೆ ನಾವು ಯಾವಾಗಲೂ ಬುಧ ರಾಶಿಯಲ್ಲಿ ಇರಬಾರ್ದು ಇತ್ತು ಅಂದರೆ ಈ ಕೊನೆ ಬೆರಳಿಗೆ ಪಚ್ಚೆಯನ್ನು ಧಾರಣೆ ಮಾಡ್ಕೊಳ್ಳೋದು ಯಾಕೆ ಕೊನೆ ಬೆರಳಿಯಲ್ಲಿ ಧಾರಣೆ ಮಾಡುವಂಥದ್ದು ಅಂದರೆ ಸಾಮಾನ್ಯವಾಗಿ ಜನರಲ್ ನಾಲೆಜ್ ತಿಳ್ಕೊಳ್ಳಿ ಸಾಮಾನ್ಯವಾಗಿ ನೋಡಿ ಸ್ವಲ್ಪ ಕುಳ್ಳಿಗಿರೋರು ಅತಿ ಬುದ್ಧಿವಂತರಿರ್ತಾರೆ ಅಂದರೆ ಮನೆ ಸಂಸಾರವನ್ನು ನಡೆಸುವಂಥದ್ದಾಗಲಿ ಅಥವಾ ದುಡ್ಡಿನ ವ್ಯವಹಾರವನ್ನು ಇಟ್ಕೊಳ್ಳುವಂಥದ್ದಾಗಲಿ ಇದ್ರ ಮೇಲೆ ಇಡಿತಾಯಿ ಇರುತ್ತೆ ಅಂದರೆ ಉಳಿತಾಯವನ್ನು ಮಾಡ್ತಾರೆ ಅದೇ ರೀತಿ ಬುಧ ಈ ಅಸ್ತ ಸಮಗ್ರದಲ್ಲಿ ಕೊನೆಯ ಬಿರಳಲ್ಲಿ ಇರುತ್ತಾನೆ ಅದಕ್ಕೆ ಕೊನೆಯ ಬಿರಳಲ್ಲಿ ಸಮಚತುರಸ್ಯ ಕಾರದಲ್ಲಿ ಅಂದರೆ ನಾಲ್ಕು ಬ ರೀತಿಯಲ್ಲಿ ಇರುವಂಥದ್ದು ನಾಲ್ಕು ದಿಕ್ಕುಗಳೂ ಸಹ ಸಮವಾಗಿರುವಂಥದ್ದು ಜಮೀನಾಗ್ಬೋದು ಅಥವಾ ಯಾವುದೇ ಒಂದು ಇದಾದ್ರೂ ಬುಧನ ತತ್ವ ಇರುತ್ತೆ ಅಂತ ಹೇಳುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಸಮಚತ್ರಸ್ಯ ಕಾರದಲ್ಲಿ ಒಂದು ಸ್ಟೋನನ್ನು ಧಾರಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಸ್ಕ್ವಯರಲ್ಲಿ ಸ್ಕ್ವಯರಲ್ಲಿ ಎಂಬ್ರಾಯ್ಡನ್ನು ಮೂರರಿಂದ ನಾಲ್ಕು ಕೆರೆಟ್ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಮತ್ತು ಸಂಖ್ಯೆಯಲ್ಲಿ ನಾವು ನೋಡಲಿಕ್ಕೆ ಹೋದ್ರೇನು ಸಹ ಇವರಿಗೆ ಈ ಐದು ಸಂಖ್ಯೆ ಬಹಳ ಆಗಿ ಇರುತ್ತೆ ಯಾವಾಗಲೂ ಅಷ್ಟೇ ಈ ಐದನೇ ನಂಬರು ಮತ್ತು ಇವರಿಗೆ ಹೆಚ್ಚಿನ ಮಟ್ಟಿಗೆ ಈ ಥರ ಏನಾದರೂ ಇದ್ರೇನು ಬುಧನ ಬುಧವಾರ ಬುಧವಾರ ಸಾಧ್ಯವಾದಷ್ಟು ಗ್ರೀನ್ ಬಟ್ಟೆಯನ್ನು ಹಾಕ್ಕೊಳ್ಳುವಂಥದ್ದು ಹೆಸರು ಬೇಳೆ ಹೆಸರು ಕಾಳನ್ನು ದಾನ ಮಾಡ್ತಾ ಇದ್ರೇನು ಈ ಆರ್ಥಿಕ ಸಂಕಷ್ಟಗಳು ಹಣಕಾಸಿನ ವ್ಯವಹಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಮತ್ತೆ ಈಗಾಗಲೇ ಸಮಸ್ಯೆಗಳು ಬರುವಂತದ್ದು ಏನಿದೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಪೂಜೆ ಮಾಡಿ ದಾನ ಮಾಡೋದು ವಿಷ್ಣು ದೇವಸ್ಥಾನಕ್ಕೆ ಬಹಳ ಶ್ರೇಷ್ಠವಾಗಿರುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಿಥುನ ರಾಶಿಯವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ